ಈಗ ಕೋಳಿ ಕಾಳಗ ಅಂದ ತಕ್ಷಣ ಇದನ್ನ ಒಂದು ಟೈಮಲ್ಲಿ ಮಾತ್ರ ಬಳಸುವಂತದ್ದ, ಆಮೇಲೆ ಓನರ್ಗಳು ವಾಪಸ್ ನಿಮಗೆ ಕೊಡ್ತಾರೆ, ಹೇಗೆ ಅದು? ಇಲ್ಲ, ಅದು ತಕೊಂಡು ಹೋದ್ರೆ ಮತ್ತೆ ವಾಪಸ್ ಕೊಡೋದಿಲ್ಲ. ಹೌದು, ಅವ್ರು ತಗೊಂಡು ಹೋಗ್ಬಿಡ್ತಾರೆ ಹಾಗೆ. ಓಹೋ, ರೇಟ್ ಎಲ್ಲ ಇದು ಸುಮಾರು ರೇಟ್ ಇದೆ, ಒಂದು 2,500 15,000 20,000 30,000 ತನಕ ಕೋಳಿ. ಓ, ಒಂದೊಂದು ಕೋಳಿಗೆ ಅಷ್ಟೊಂದು ಇದೆಯಾ? ಓಹೋಹೋ, ಫೈಟ್ ಎಲ್ಲ ಹೈಟ್ ಆರುತ್ತಲ್ಲ, ಕೋಳಿಗೆಲ್ಲ ರೇಟ್ ಜಾಸ್ತಿ. ರೇಟ್ ಜಾಸ್ತಿನಾ? ಅದಕ್ಕೆ ಟ್ರೈನಿಂಗು ಕೂಡ ಕೊಡ್ತೀರಾ ನೀವು? ಕೊಡ್ಬೇಕು, ಟ್ರೈನಿಂಗ್ ಕೊಡಲಿಲ್ಲ ಅಂದ್ರೆ ಅದಾಗಿ. ಓಹೋಹೋ, ಹಾಂ. ಇದು ನಿಮ್ಮ ಇದು ನಿಮ್ಮ ಊರು ಯಾವುದು? ಈರೋಡು. ಎಲ್ಲಿ ಬರುತ್ತೆ ಅದು? ಈರೋಡು, ತಮಿಳ್ನಾಡು. ತಮಿಳ್ನಾಡಲ್ಲಿ ಬರುತ್ತಾ? ಓಹ್, ಅಲ್ಲಿಂದ ನೀವು ಕೃಷಿ ಮೇಳಕ್ಕೆಲ್ಲ ಇದ್ರ ಪ್ರದರ್ಶನ ಕೊಡಕ್ ಬರ್ತೀರಾ? ಫಸ್ಟ್ ವರ್ಷ ಕರೆಸಿದ್ರು ನಮಗೆ. ಓಹೋಹೋ, ಚೆನ್ನಾಗಿ ಕನ್ನಡ ಕಲ್ತ್ಬಿಟ್ಟಿದ್ರಲ್ರಿ. ಇಲ್ಲಿ ಕುಂದಾಪುರದಲ್ಲಿ. ಹೌದಾ, ವೆರಿ ಗುಡ್. ಈಗ ಕೋಳಿ ಕಾಳಗ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಆಗುತ್ತೆ ಅದು? ಮಳೆಗಾಲದ ಟೈಮ್ ಮುಗಿದ ತಕ್ಷಣ ಅಂತ ಹೇಗೆ? ಹೌದೌದು, ಮಳೆಗಾಲ ಮುಗಿದ ತಕ್ಷಣ ಮಳೆಗಾಲಕ್ಕೆಲ್ಲ ಕಟ್ಟುಕಾಗ್ತಿಲ್ಲ, ಅಂಗ ಮಾಡೋಕ್ಕಾಗ್ತಿಲ್ಲ. ಹಾಂ ಹಾಂ. ಓಹೋ, ಅವಾಗ ಶುರು ಆದ್ರೆ ಎಲ್ಲಿವರೆಗೆ ಇರ್ತದೆ ಅದು? ಸುಮಾರು 3 ತಿಂಗಳು. ಹೌದಾ? ಹಾಂ ಹಾಂ ಹಾಂ. ಅದು ಮಂಗಳೂರು ಇದು ಯಾವ್ಯಾವ ಪ್ರದೇಶದಲ್ಲಿ ಕೋಳಿ ಕಾಳಗ ಹೆಚ್ಚು ಫೇಮಸ್? ಬೆಂಗಳೂರಿನಲ್ಲಂತೂ ನಾನು ಎಲ್ಲೂ ನೋಡಿಲ್ಲ. ಬೆಂಗಳೂರಿಲ್ಲ, ಮಂಗಳೂರು ಜಾಸ್ತಿ. ಮಂಗಳೂರು, ಉಡುಪಿ, ಕುಂದಾಪುರ, ಮತ್ತೆ ಆ ಕಡೆ ಆಂಧ್ರದಲ್ಲಿ ಹೈದರಾಬಾದ್, ಮತ್ತೆ ನಮ್ಮ ಕಡೆ ಜಾಸ್ತಿ. ಜಾಸ್ತಿನಾ? ಎಲ್ಲ ಕಡೆ. ಈಗ ಕೆಲವೊಂದು ಸಾಲಿಡ್ ಆಗಿರುವಂತ ಕೋಳಿಯನ್ನು ತೋರಿಸಕಾಗತ್ತ ನಮಗೆ? ಆಯ್ತು, ನಡೀರಿ. ನಿಮ್ಮ ಹೆಸರು? ಶಶಿಕುಮಾರ್. ಶಶಿಕುಮಾರ್ ಅಂತನಾ? ಓಕೆ. ಏ ಎಂಥ ಕ್ಯಾಮ್ರಾ ಇದ್ರಿ, ಬಂದ್ರಿ ಆ ಕಡೆ ಹೋಗ್ತೀಯಾ? ನೋಡಿ, ನಿಮ್ ಜೊತೆ ಫೈಟ್ ಮಾಡ್ತಾ ಇದೀಯಾ? ಎಷ್ಟಿದೆ ವೇಟು? 3 ಕೆಜಿ ಇರ್ಬೋದಾ? ಓಹೋಹೋ, ಚೆನ್ನಾಗಿದೆಯಾ? ಜುಟ್ಟ ಅಲ್ಲ ಹಿಂದ್ಗಡೆ. ಓಕೆ, ಬಾಲನ ಇದ್ರದ್ದು? ಓಹೋಹೋ, ಸಖತ್ತಾಗಿದೆಯಲ್ರಿ. ಹಾಂ ಹಾಂ ಹಾಂ, ಪಾಪ ಇರಲಿ, ಬಿಡ್ಬಿಡಿ ಬಿಡಿ. ಹಾಂ, ನೋಡಿ ಅದರ ಯಜಮಾನರು ಇಲ್ಲಿ ಇನ್ನೊಂದು ಕೋಳಿನ ಸ್ಪೆಷಲ್ ಆಗಿರೋದನ್ನ ತಂದಿದ್ದಾರೆ. ಏನಿದ್ರೆ ಹೆಸರು? ಇದು ಇಲ್ಲಿ ಈ ಊರ ಹೆಸರು ಗೊತ್ತಿಲ್ಲ, ಬಣ್ಣ ಕೆಂಪು ಅಂತಿದ್ರು. ಓಹೋ, ಇದಕ್ಕೆ ಎಷ್ಟು ವಯಸ್ಸಾಗಿದೆ? ಸುಮಾರು 1 ವರ್ಷನಾ? ಇಲ್ಲ, ಇದು ಒಂದು 2 ವರ್ಷ. 2 ವರ್ಷ ಆಗಿದೆಯಾ? ಓಹೋಹೋ, ಇದು ಆಲ್ರೆಡಿ ಫೈಟಿಂಗ್ ಅಲ್ಲೆಲ್ಲ ಭಾಗವಹಿಸಿತ್ತ ಹೇಗೆ? ಇಲ್ಲ, ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಡ್ತಾ ಇದ್ರಾ? ಓಹೋಹೋ, ಇದರ ವೇಟ್ ಸುಮಾರು ಎಷ್ಟಿದೆ ಇವಾಗ? 4 ಕೆಜಿ. 4 ಕೆಜಿ ಬರುತ್ತಾ? ಹಾಂ ಹಾಂ ಹಾಂ. ಇದರ ಆಯಸ್ಸು ಎಷ್ಟಿರುತ್ತೆ ಸಾಮಾನ್ಯವಾಗಿ? ಹತ್ತು ವರ್ಷದವರೆಗೂ ಬದುಕತ್ತ? ಹಾಂ ಹಾಂ. ಇದು ಗಂಡ ಹೆಣ್ಣ ಅಂದ್ರಿ? ಹೆಣ್ಣ ಗಂಡ ಇದು? ಓಹೋ, ಈ ಫೈಟರ್ ಎಲ್ಲ ಗಂಡ ಇರ್ತಾರ? ಓಹೋಹೋ, ಒಳಗಡೆ ಇರೋದೆಲ್ಲ ಹೆಣ್ಣ? ಹಾಂ ಹಾಂ, 1 ನಿಮಿಷ. 3 ಇತ್ತ? ಹಾಂ ಹಾಂ. ನೋಡಿ, ಹೆಣ್ಣು ಕೋಳಿಗಳು ಅಷ್ಟೊಂದು ಭರ್ಜರಿಯಾಗಿ ರೆಡಿ ಆಗಲ್ಲ, ಆ್ಯಕ್ಚುಲಿ ಸ್ವಲ್ಪ ಸ್ಲಿಮ್ ಆಗಿರುತ್ತೆ. ಅದ್ರ ಜೊತೆಗೆ ಡೆಫಿನೆಟ್ಲಿ ಜುಟ್ಟಂತೂ ಇರಲ್ಲ. ಓಕೆ, ಇದು ಹಾಗಿದ್ರೆ ಮುಂದೆ ಫೈಟಿಂಗ್ಗೆ ರೆಡಿ ಆಗ್ತಾ ಇರುವಂತಹ ಒಂದು ಕೋಳಿ ಅಲ್ವಾ? ಇವಾಗ ಮೊಟ್ಟೆ ಇಡುವ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅವ್ರದ್ದು? ಈಗ ಹೆಣ್ಣು ಕೋಳಿಗಳು ಎಷ್ಟು ವರ್ಷದಿಂದ, ಎಷ್ಟು ತಿಂಗಳ ನಂತರ ಮೊಟ್ಟೆ ಇಡಕ್ಕೆ ಶುರು? 8 ತಿಂಗಳಿಂದ. ಸುಮಾರು ಅವರು ಆಯಸ್ಸು ಪೂರ್ತಿ ಇಡ್ತಾ ಇರ್ತಾ? ಇಲ್ಲ, ಒಂದ್ಸಲ ಮೊಟ್ಟೆ ಇಟ್ಟರೆ ದೊಡ್ಡ ಸೈಜ್ ಸೀರೋಡು ಕೋಳಿ ಇತ್ತಲ್ಲ, ದೊಡ್ಡ ಸೈಜ್ ಸೀರೋಡು ಕೋಳಿ ಪೆರಡೆ, ಅದು ಒಂದು 10-15 ಮೊಟ್ಟೆ ಹಾಕುತ್ತೆ. ಹಾ ಹಾ, ವರ್ಷಕ್ಕ? ಅಲ್ಲ, ವರ್ಷಕ್ಕಲ್ಲ, ವರ್ಷಕ್ಕೆ 2 ಸಲ ಆಗುತ್ತೆ. ಓಹೋಹೋ, ಹಾಂ ಹಾಂ. ಜಾಸ್ತಿ ಮರಿ ಹಾಕುವುದಿಲ್ಲ, ಒಂದು 10-15 ಮೊಟ್ಟೆ ಆದರೆ ಒಂದು 12. ಓಹೋ, ಅದ್ರ ಆಯುಷ್ಯದಲ್ಲಿ ಬಿಡೋದೇ ಆಗಿದ್ರೆ 10-12 ಮೊಟ್ಟೆಗಳ ಅಷ್ಟೇನಾ? ಓ, ಈಗ ಬಾಕಿ ಕೋಳಿ ಹಂಗೆ ಪ್ರತಿ ದಿವಸ ಮೊಟ್ಟೆ ಇಡಲ್ಲ? ಇಲ್ಲ. ಓಹೋಹೋ, ಓಕೆ ಸರಿ. ಒಂದು 15 ಮೊಟ್ಟೆ ಹಾಕಿದ್ರೆ ಮತ್ತೆ ಕಾವು ಕೂತ್ಕೊಳ್ಳುತ್ತೆ. ಮೊಟ್ಟೆ ಎಲ್ಲ ನಾವು ಒಟ್ಟು ಮಾಡಿಟ್ಟು ಕೂತ್ಕೊಂಡು 21 ದಿನದಲ್ಲಿ ಮರಿ. ಓಹೋಹೋ, ಸರಿ. ಹಾಗಿದ್ರೆ ಇದ್ರ ಬಿಟ್ಟು ಮತ್ತೆ ಯಾವ್ದಾದ್ರು ಚೆನ್ನಾಗಿರೋದು ತೋರ್ಸಕ್ಕಾಗತ್ತಾ? ಓ, ಇಲ್ಲಿ ನೋಡಿ, ಬಿಳಿಯ ಬಣ್ಣದ ಇನ್ನೊಂದು ರೆಡಿ ಆಗಿದೆ, ಬಿಳಿ ಮತ್ತೆ ಹಳದಿ ಕಲರಿಂದು. ಇದು ಕೂಡ ಫೈಟರ್ ಕೋಳಿನೇನ? ಓಹೋ, ಹೌದಾ? ಓಹೋ, ಹೌದು. ಇನ್ನೊಂದು ವಿಷಯ, ಇದಕ್ಕೆ ಬೆಲೆ ಎಷ್ಟಿಟ್ಟಿದ್ರಿ ಇವಾಗ? 4,500. ಓಹೋ, ಇದಕ್ಕೆ ಯಾಕೆ ಅಷ್ಟು 1,000 ರೂಪಾಯಿ ಡಿಫ್ರೆನ್ಸು? ಜಾಸ್ತಿನ ಆಲ್ರೆಡಿ. ಓಹೋ, ಟ್ರೈನ್ ಚೆನ್ನಾಗಿದೆ. ಹಾಂ ಹಾಂ ಹಾಂ. ಇವಾಗ ನಿಮ್ ನಿಮ್ಮಲ್ಲೇ ಇಷ್ಟೊಂದು ಕೋಳಿ ಇಟ್ಕೊಂಡಿದ್ರ, ಅವರವರಲ್ಲೇ ಫೈಟಿಂಗ್ ಮಾಡಿ ಸತ್ತೋಗೋದು ಅಥವಾ ಕಚ್ಚೋದು ಮಾಡಲ್ವಾ? ಕಟ್ಟೋರು ಬರ್ತಾರಲ್ಲ, ಫೈಟಿಂಗ್ ನೋಡಿ ಕರ್ಕೊಂಡು ಹೋಗ್ತಾರೆ. ಓಹೋ, ಅಲ್ಲ, ಈಗ ನೀವು ಇಟ್ಕೊಂಡಾಗ ನಿಮ್ ನಿಮ್ಮಲ್ಲೇ ಇಲ್ಲೇ ಇರುವಂತ ಕೋಳಿಗಳು ಜಗಳ ಮಾಡ್ಕೊಳ್ಳಲ್ವಾ? ಅದಕ್ಕೆಲ್ಲ ದೂರ ದೂರ ಕಟ್ಟಾಗ್ತಿದ್ರು. ಓಹೋ, ಕಟ್ಟಾಗಿಟ್ಬಿಡ್ತೀರಾ? ಅಲ್ಲಿಂದ ತರ್ತೇವಲ್ಲ ನಾವು, ಮುಗಕ್ಕೊಂದು ತೊಪ್ಪಿ ಸಿಕ್ಕತ್ತೆ, ಅದು ಮುಚ್ಚಾಕಿ ಕೆಟ್ಟು ಬಿಡೋದು. ಓಹೋಹೋ, ಮತ್ತೆ ಕಣ್ಣು ತೋರೋದಿಲ್ಲ ಅಲ್ಲ. ಹಾ ಹಾ ಹಾ, ಕಣ್ಣು ಕಾಣೋದಿಲ್ಲ, ಅವಾಗ ಸೈಲೆಂಟ್ ಆಗಿರುತ್ತೆ. ನೋಡಿ, ಕಾಲಿಗೆ ಪಾಪ ಕಟ್ಟಿದ್ದಾರೆ ಅದನ್ನ. ಎಷ್ಟು ಸಾಲಿಡ್ ಆಗಿದೆ, ಎಷ್ಟು ಹಾರ್ಡ್ ನೋಡಿ ಇದು ಕಾಲು. ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಹೌದಾ? 1 ನಿಮಿಷ, ಬಿದ್ದೋಗ್ಬಿಡುತ್ತೇನೆ ಪಾಪ.
ಅಲ್ಲ ಸರ್, ಮಸಾಲ ಚಾಯ್ ಮೀಡಿಯಾ ನೋಡಿ, ಇದ್ರ ಒಂದು ಕಲ್ಲಂಗಡಿ ಹಣ್ಣಿನ ಒಂದು ಕಲರ್ಲಿದೆ, ಹಾಗೆ ನನ್ನ ಶರ್ಟಿಗೆ ಕೂಡ ಮ್ಯಾಚ್ ಆಗ್ತಾ ಇದೆ ಆಲ್ಮೋಸ್ಟು, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅಯ್ಯೋ ಸುಸ್ತಾಗ್ಬಿಟ್ಟಿದೆ ಪಾಪ. ಹೌದು, ಮೂರಿಂದ ನಾಲ್ಕೂವರೆ ಕೆ ಜಿ ಇರ್ಬೋದೇನೋ. ಈಗ ಅದಕ್ಕೆ ತಲೆಗೇನು ಕ್ಯಾಪ್ ಹಾಕ್ತೀರಿ ಅಂದ್ರೆ ತೋರ್ಸಕ್ಕಾಗತ್ತಾ ಒಂದು ಡೆಮನ? ಹೌದಾ, ಓಕೆ. ಆ ಕಡೆ ಹೋಗೋಣ ನೋಡಿ, ನಾಲ್ಕೂವರೆ ಅಂತ, ಐದೂವರೆ, ಆರೂವರೆ, ಹೀಗೆ ಭಯಾನಕ ಪ್ರೈಸನ್ನು ಕೋಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಅಷ್ಟು ಬೆಲೆ ಇದೆ ಅಂತಲೇ ಆಯಿತು. ಡೆಫಿನೆಟ್ಲಿ ಇದು ನೋಡಿ, ಬಂಗಾರದ ಬಣ್ಣದಲ್ಲಿ ಚಕ ಚಕ ಅಂತ ಹೊಳಿತಾ ಇದೆ. ಇಲ್ಲಿ ಸ್ವಲ್ಪ ಮುಂದುಗಡೆ ಇನ್ನೊಂದು, ವಾವ್ ನೋಡಿ, ಕಂಪ್ಲೀಟ್ ಒಂಥರ ಗ್ರೀನ್ ಮತ್ತು ಒಳ್ಳೆ ಶೈನಿಂಗ್ ಇರುವಂತಹ ಒಂದು ಕಲರು, ನವಿಲಿನ ಕಲರಲ್ಲಿದೆ. ವಾವ್, ಏನವ ನಿನ್ನ ಹೆಸರು? ನವಿಲು ಕುಣಿತಿದ್ದೇನಾ? ಹ್ಞೂ, ನಿನ್ನ ಹೆಸರು ನವಿಲು ಅಂತನಾ? ಓ ಅಪ್ಪ, ಯೋ ಹ್ಞೂ, ಚೋಟ್ ಶೇಕ್ ಹ್ಯಾಂಡ್ ಮಾಡ್ತೀಯ ಮತ್ತೆ ಶೇಕ್ ಹ್ಯಾಂಡ್. ಇದು 5 ಕೆಜಿ ಮೇಲೆ ಇದೆಯಾ? 6,000 ರೇಟ್ ಇದು. ಅಲ್ಲ, ಇದು ಜುಟ್ಟುಗಳೇನು ಕಟ್ಟಾಗಿರುವಂಥದ್ದು ಫೈಟಿಂಗ್ ಮಾಡಿ ಇರೋದೇ ಈಗ? ಓಹೋ, ಇದು ಕಚ್ಚಲ್ವ ನಾನು ಈ ಕೈ ಹಾಕಿದಾಗ? ಓಹೋ, ಪಾಪ ತುಂಬ ಸೈಲೆಂಟ್ ಆಗಿದೆ. ಹಾಂ ಹಾಂ, ಓಹೋ, ಇದೇ ಟಪ್ಪಿನಾ? ಒಂದು ಡೆಮೋ ತೋರ್ಸಕ್ಕಾಗತ್ತೆ ಅದಕ್ಕೆ ಹಾಕಿ. ಇದು ನೀವು ಒಂದು ಕಡೆ ಮತ್ತೊಂದು ಕಡೆ ಟ್ರಾವೆಲ್ ಮಾಡುವಾಗ ಇದನ್ನ ಹಾಕೊಂಡು ಬರ್ತೀರಾ? ಒಂದೇ ನಿಮಿಷ. ಓಹೋ, ಓ ಮಾಸ್ಕ್ ತರನಾ? ಕೊರೋನಾ ಬಂತಲ್ಲ, ಮಾಸ್ಕ್ ಬೇಕಲ್ಲ. ಓ, ಕೋಳಿಗೂ ಕೂಡ ಬರುತ್ತಲ್ಲ, ಇಲ್ಲಾಂದ್ರೆ. ಇದಕ್ಕೆ ಸೈಡಿಗೆ ಏನು ಹೋಲ್ ಇಟ್ಟಿದ್ರಾ? ಗಾಳಿ ಓಡ್ಲಿಕ್ಕೆ. ಓಹೋಹೋ, ನೋಡಿ ಎರಡೂ ಸೈಡಲ್ಲೂ ಒಂದೊಂದು ಹೋಲನ್ನು ಇಟ್ಟಿದ್ದಾರೆ, ಅದಕ್ಕೆ ಉಸಿರಾಡ್ಲಿಕ್ಕೆ ಈಸಿ ಆಗಲಿ ಅಂತ. ಬಟ್ ಕಣ್ಣಿಗೆ ಕಾಣಲ್ಲ ಅದಕ್ಕೆ. ಓಹೋ, ಅವಾಗ ಅದು ಒಂದಕ್ಕೊಂದು ಕಚ್ಕೊಳ್ಳಲ್ಲ. ಹಾಂ ಹಾಂ ಹಾಂ, ನೋಡಿ ಇದು ನಾನು ಇಲ್ಲೂ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಇದು ಇಲ್ಲಿ ಒಂದು ಪ್ಲೇಸ್ಗೆ ಬಂದಮೇಲೆ ಅದನ್ನು ತೆಗೆದು ಬಿಡೋದಾ? ಓಕೆ, ಬಿಡಿಸ್ಲಾ ಈಗ ನಾನೀಗ. ಓಕೆ, ಇವಾಗ ಇದಕ್ಕೆ ಆಹಾರ ಎಲ್ಲ ಏನೇನು ಹಾಕ್ತೀರಿ? ಬಾಜ್ರ ಅಂದ್ರೆ ಏನು? ಅದು ಅದೊಂದು ಧಾನ್ಯನಾ? ಓಹೋ, ಅದು ಎಲ್ಲ ಕಡೆ. ಓಹೋ, ನಾನು ಕೇಳಿಲ್ಲ, ಸಾರಿ, ಗೊತ್ತಿರ್ಬೋದನ್ನ, ಎಲ್ಲ ಬಂದಿಗೆ ಗೊತ್ತಿರುತ್ತೆ. ನಾನು ಅದನ್ನ ಫಸ್ಟ್ ಟೈಮ್ ಕೇಳಿದೆ. ಅದು ಮತ್ತೆ ಗೋಧಿನೂ ಹಾಕ್ತೀರಾ? ಓಹೋ, ನೆನೆಸಿ ಹಾಕೋದಾ? ಹಾಂ ಹಾಂ, ಮತ್ತೆ ಔಷಧಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ಗೆಲ್ಲ ಏನು ಮಾಡ್ತೀರಿ? ಎಲ್ಲ ಇಟ್ಕೋತೀರಿ. ಈಗ ನಿಮ್ಮ ಈ ಒಂದು ಕೃಷಿ ಮೇಳದಲ್ಲಿ ಎಷ್ಟು ಕೋಳಿ ತಂದಿದ್ದೀರಿ? ಸುಮಾರು 150 ಫೈಟರ್ ಕೋಳಿಗಳು ಬಂದಿದ್ಯಾ? ಎಲ್ಲ ಮಿಕ್ಸ್ ಮಾಡಿ 150. ಓಹೋ, ಟೋಟಲ್. ಈಗ ಹಾಗಿದ್ರೆ ಫೈಟರ್ ಬಿಟ್ಟು ಮತ್ತೇನೇನು ಕೋಳಿಗಳಿದೆ? ಅಲ್ಲ, ಫೈಟರ್ ಅದೇನೆ. ಓಹೋ, ಟೋಟಲ್ 150 ಕೋಳಿಗಳು ಬಂದಿದೆ ಇಲ್ಲಿ. ಅದೇ ಹೇಗೆ ಲಾರಿಯಲ್ಲಿ ತರ್ತೀರಾ, ಹೇಗೆ ತರ್ತೀರಿ? ಟೆಂಪೋದಲ್ಲಿ ಹಾಕೊಂಡು. ನಿಮ್ದು ಟೆಂಪೋ ಇದೆಯಾ? ಓಹೋಹೋ, ಹೀಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀರಾ ಹಾಗಿದ್ರೆ? ಹಾಂ, ಹಾಗಿದ್ರೆ ಇದು ಯಾವುದು ಹಾಗಿದ್ರೆ ಮಾಂಸಕ್ಕಾಗಲಿ ಅಥವಾ ತಿನ್ನೋದಕ್ಕೆ ಹೋಗುವಂಥದ್ದಲ್ಲ? ಹಾಂ ಹಾಂ, ಹೌದು, ಈ ರೇಟ್ಗೆ ಪೂರೈಸೋದಿಲ್ಲಲ್ಲ. ಓಹೋ, ಮತ್ತೆ ನೀರಿಗೆ ಎಲ್ಲ ಏನು ಮಾಡ್ಕೊಂಡಿದ್ದೀರಿ? ನೀರು ಇಡ್ತೀರಾ? ಓಹೋ, ಅದು ನಮ್ಮ ಮನೆ ಹೆಂಗಾದ್ರೆ ಬೇರೆ ಸೆಟಪ್ ಇರುತ್ತೆ. ಹಾಂ ಹಾಂ ಹಾಂ, ಇದಲ್ಲ ಇಲ್ಲಿ ದೂರ ತಂದದಲ್ಲ, ಅದಕ್ಕೆ ರೋಟ ತಗೊಂಡು ಒಂದೊಂದರಲ್ಲಿ ಹಾಕಿ ಇಡುವುದು. ಓಹೋ, ಈ ಥರ ಪ್ಲಾಸ್ಟಿಕ್ ಲೋಟದಲ್ಲಿ ಅದಕ್ಕೆ ಕೊಡ್ತಾ ಇದ್ದೀರಾ? ಹಾಂ ಹಾಂ ಹಾಂ, ಓಕೆ ಓಕೆ. ಈಗ ನಿಮ್ಗೆ ಹೇಗೆ ಅನಿಸ್ತದೆ, ಇದು ಲಾಭದಾಯಕ ಆಗಿದೆಯಾ, ಖುಷಿ ಅನಿಸ್ತದೆ ಮಾಡಲಿಕ್ಕೆ ಹೇಗೆ? ಅಲ್ಲ, ಇದು ಪೂರ ಕೊಡಿ ಹೋದ್ರೆ ನಮ್ಗೆ ಖುಷಿ ಆಗುತ್ತೆ, ವಾಪಸ್ ತಗೊಂಡು ಹೋಗೋದಾದ್ರೆ ಸ್ವಲ್ಪ ಕರೆಸಿದಾಗ. ಓಹ್, ಸ್ವಲ್ಪ ಬೇಜಾರಾಗತ್ತಲ್ಲ. ಓಹೋಹೋ, ಅಲ್ಲ ಇವತ್ತು ಲಾಸ್ಟ್ ಅಲ್ಲ, ಭಾನುವಾರ ಸಾಯಂಕಾಲ ಸುಮಾರು ಜನ ಬರ್ತಾರಲ್ಲ, ಬಂದ್ರೆ ನಮ್ಮ ಸಂಜೆ ಇತ್ತು. ಹಾಂ ಹಾಂ, ನೋಡ್ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಹಾಗಿದ್ರೆ ನಿಮ್ಮ ಇನ್ಫಾರ್ಮೇಶನ್ಗೆ. ಹಾಡು ಬೇಡ, ಹಾಡು ಬೇಡ.